ಹಲಗೂರು ಅನಿಕೇತನ ಲಯನ್ಸ್ ಕ್ಲಬ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವ ಶೇಕಡ ಅಧಿಕಾರ ತಾಲೂಕು ಆರೋಗ್ಯಾಧಿಕಾರಿಗಳು ಶ್ರೀ ನಂಜುಂಡೇಶ್ವರ ಮೆಡಿಕಲ್ಸ್ ಕಾವೇರಿ ವ್ಯಕ್ತಪಡಿಸಿ ಶಾಲೆ ಹಾಗೂ ಮನು ಬುಕ್ ಸ್ಟೋರ್ ಹಲಗೂರು ಎಸ್ಕೆ ಪ್ರಾವಿಜನ್ ಸ್ಟೋರ್ ವಿಘ್ನೇಶ್ವರ ಕೇಬಲ್ ನೆಟ್ವರ್ಕ್ ಬಿಕೆ ಮಧು ಕಾಂಪ್ಲೆಕ್ಸ್ ವತಿಯಿಂದ ಹಲಗೂರಿನ ಶ್ರೀ ನಂಜುಂಡೇಶ್ವರ ಕ್ಲಿನಿಕ್ನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಶಿಬಿರವನ್ನು ಹಲಗೂರು ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಉದ್ಘಾಟಿಸಿದರು. ದೊಡ್ಡಲಹಳ್ಳಿ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮುನಿಸಿದ್ದಯ್ಯ ಮಾತನಾಡಿ, ಹಳ್ಳಿಗಾಡಿನಲ್ಲಿ ವಾಸ ಮಾಡುವ ಸಾರ್ವಜನಿಕರಿಗೆ ಈ ಭಾಗದಲ್ಲಿ ಯಾವುದೇ ಅನುಕೂಲವಿಲ್ಲದ ಕಾರಣ ಲಯನ್ಸ್ ಕ್ಲಬ್ ಹಾಗೂ ಎಲ್ಲ ಸ್ನೇಹಿತರು ಕೂಡಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಬಿಪಿ, ಶುಗರ್, ಇಸಿಜಿ ಇತ್ಯಾದಿ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ಈ ಕಾರ್ಯಕ್ರಮವನ್ನು ಉಚಿತವಾಗಿ ಆಯೋಜಿಸಿದ್ದರಿಂದ ಯಾವುದೇ ಹಣ ಖರ್ಚಾಗುವುದಿಲ್ಲ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಅನಿಕೇತನ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ವೀರಣ್ಣಗೌಡ ಮಾತನಾಡಿ, ಇತ್ತೀಚೆಗೆ ನಾವು ತಿನ್ನುವ ಆಹಾರದಲ್ಲಿ ಯಾವುದೇ ಸತ್ವವಿರುವುದಿಲ್ಲ. ಯಾರಿಗಾದರೂ ಬಿಪಿ ಶುಗರ್ ಕಂಡರೆ ಅತಿ ಶೀಘ್ರದಲ್ಲೇ ಚಿಕಿತ್ಸೆ ಪಡೆದುಕೊಂಡು ಮುಂದೆ ಬರುವ ಆರೋಗ್ಯದ ಅನಾಹುತಗಳಿಂದ ತಪ್ಪಿಸಿಕೊಳ್ಳಬಹುದು. ಅಲ್ಲದೆ ಹಳ್ಳಿಗಾಡಿನ ಜನಗಳು ಧೂಮಪಾನ ಮದ್ಯಪಾನ ಹೆಚ್ಚು ಸೇವಿಸುತ್ತಿದ್ದರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಬೀಡಿ ಸೇದುವುದರಿಂದ ಬೇರೆಯವರಿಗೂ ತೊಂದರೆಯಾಗುತ್ತದೆ. ಮದ್ಯಪಾನ ಹಾಗೂ ಧೂಮಪಾನದಿಂದ ದೂರವಿರಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆನಂದ್ ಕುಮಾರ್ ಕೆ, ರಂಗನಾಥ್, ಡಾಕ್ಟರ್ ಸಂಜಯ್, ದೇವರಾಜು, ವೆಂಕಟೇಶ್, ಭಾಸ್ಕರ್, ನಂಜುಂಡ, ಲಿಂಗರಾಜು ಹಾಜರಿದ್ದರು. ಈ ಸೇವನೆ ಮಾಡೋದ್ರಿಂದ ನಮಗೆ ಇನ್ನೇನಾದ್ರು ನಾವು ಇಲ್ಲಿ ಮೂರು ಥರ ಕೆಟಗರಿ ಇರ್ತೀವಿ. ಒಂದು ಸೇದ ಹೊಗೆ ಬಿಡುವಂಥವ್ರು, ಪ್ಯಾಸಿವ್ ಸ್ಮೋಕರು, ಆಕ್ಟಿವ್ ಸ್ಮೋಕರು ಅಂತ. ನಾವು ಹೊಗೆ ಸೇರಿದಂಥ ಗರ್ಭಿಣಿ ಆ ಹೊಗೆಯನ್ನು ಕುಡಿದಾಗ ಹೊಟ್ಟೆಯಲ್ಲಿರುವಂಥ ಬಹು ಕ್ಯಾನ್ಸರ್ ಬಂದೈತೆ. ಅದರಿಂದ ದಯಮಾಡಿ ನೀವೆಲ್ಲ ಈ ಬೀಡಿ ಸಿಗರೆಟ್ಟು ಎಣ್ಣೆ ಸ್ವಲ್ಪ ದೂರ ಇಟ್ಟು ನೀವೆಲ್ಲ ಪೌಷ್ಟಿಕ ಆಹಾರ ತಿನ್ನಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇರ್ತೀನಿ. ಮತ್ತು ಈಗ ನಮ್ಮ ಸರ್ಜನ್ ಸರ್ಗಳೆಲ್ಲ ಬಂದವ್ರೆ, ನಿಮಗೇನೇನು ಕಾಯಿಲೆ ಇತ್ತು ತೋರಿಸ್ಕೋಬೇಕು ಅಂತ ಕೇಳ್ತಂತ ಮೊದಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಧ್ಯಮ ಮಿತ್ರರಿಗೂ ನಾವು ಈ ನಮ್ಮ ಕಾರ್ಯಕ್ರಮಕ್ಕೆ ಹೋಗೋದಾಗೆ ಸ್ವಾಗತ ಕೊಡ್ತಾ ನನ್ನ ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆ. ಹಾಗೆ ನಮ್ಮ ಮುನಿಸಿದ್ದೇವರು ನಮ್ಮ ಪಕ್ಕದ ಗ್ರಾಮದವರೇ ಆದಂಥವರು, ಈಗ ಆಡಳಿತ ವೈದ್ಯಾಧಿಕಾರಿಯಾಗಿ ದೊಡ್ಡಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂಚೆ ಇದೇ ಕ್ಲಿನಿಕ್ನಲ್ಲಿ ಪಾರ್ಟ್ ಟೈಮ್ ಬಂದು ಕೆಲಸ ಮಾಡ್ತಾಯಿದ್ರು. ಅವರು ಒಂದು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗ್ತದೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಜನ ಇಲ್ಲಿ ನೋಡಿದೆ. ನಾನು ಒಂದು ಮೂರು ತಿಂಗಳು ಕೆಲಸ ಮಾಡಿದೆ, ಅದಾದಮೇಲೆ ಕೋವಿಡ್ ಜಾಸ್ತಿ ಆದಮೇಲೆ ಈಗ ಬಿಟ್ಬಿಟ್ಟಿದ್ದು ಕೆಲಸ. ಇವಾಗ ಆರೋಗ್ಯ ಶಿಬಿರ ಮಾಡಿರೋದು ಇದು ಏನು ಅಂತಂದರೆ, ಎಷ್ಟೋ ಜನಕ್ಕೆ ಇಲ್ಲಿ ಅಲಗೂರಲ್ಲಿ ನಾನು ನೋಡಿರೋ ಮಟ್ಟಿಗೆ ಕರೆಕ್ಟಾಗಿ ಏನು ಹೆಲ್ತ್ ಫೆಸಿಲಿಟಿ ಇಲ್ಲ ಅಂದರೆ ಯಾರು ಡಾಕ್ಟ್ರುಗಳಿಗೆ ಇನ್ ಟೈಮ್ ಸಿಗಲ್ಲ. ಮತ್ತು ಇದ್ರೂ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆ, ಅಲ್ಲೇ ಅದರದೇ ಆದಂಥ ಒಂದು ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆ ಜನಕ್ಕೆ ಏನಂದರೆ ಇನ್ ಟೈಮ್ಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಬೇಕು, ಅದು ಯಾರಾದರೂ ಆಗಲಿ ಆ ಥರ ಆಗಿ ಈಗ ಅದೇ ಈಗ ಇದು ಅದನ್ನು ಮಾಡಬೇಕು ಅನ್ನೋಕ್ಕೋಸ್ಕರನೇ ಅದು ಸರಿ ಹೇಳ್ದಂಗೆ ಒಂದು ಅಟ್ಲೀಸ್ಟ್ ಒಂದು ಬಿ ಪಿ ಜಾಸ್ತಿ ಆಯಿತು ಅಂದರೆ ನೀವೆಲ್ಲ ಮಂಡ್ಯಕ್ಕೆ ಹೋಗ್ಬೇಕು, ಅಲ್ಲಿಗೂ ಅದಕ್ಕೂ ಬಿಟ್ಟೇ ಹೋಗ್ಬೇಕು. ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಬೇಕು ಅಂದರೆ ನಿಮಗೆ ಮನೆ ಬಾಗಿಲಿಗೆ ಬಂದಂಗೆ ಈಗ ಬೆಂಗಳೂರಿಂದ ಸರ್ ಬರ್ತಾ ಇದ್ದಾರೆ. ಅವರು ಎರಡು ಸ್ಪೆಷಲಿಸ್ಟ್ ಮಾಡ್ಕೊಂಡಿದ್ದಾರೆ, ಶುಗರ್ಗೂ ಸ್ಪೆಷಲಿಸ್ಟು ಮತ್ತು ಹಾರ್ಟ್ ಕಾಯಿಲೆಗೂ ಸ್ಪೆಷಲಿಸ್ಟು. ಅವರು ವಾರಕ್ಕೆ ಎರಡು ದಿನ ಮಾತ್ರ ಬರ್ತಾರೆ, ಇನ್ನು ಮಿಕ್ಕ ದಿನ ಎಲ್ಲ ರಂಗನಾಥ್ ಸರ್ ಇರ್ತಾರೆ. ರಂಗನಾಥ್ ಸರ್ ಎಲ್ಲ ಥರದ್ದು ಟ್ರೀಟ್ಮೆಂಟು ಕೂಡ ಮಾಡ್ತಿದ್ದೆ. ಅವ್ರು ಹೇಳಿದ್ದು ನಂಗೆ ಖುಷಿಯಾಯಿತು. ನಾವು ಇಲ್ಲಿ ಯಾರು ಬರೋಕ್ಕಾಗಿಲ್ಲ ಅಂದರೆ ನಾವೇ ನಿಮ್ಮ ಮನೆಗೆ ಬಂದು ಇದು ಮಾಡಿಕೊಡ್ತಿದ್ದು, ಯಾರು ಹಂಗೆ ಹೇಳಿಲ್ಲ. ಅದಕ್ಕೆ ನಾನು ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಸರ್, ಥ್ಯಾಂಕ್ ಯು. ಅದೊಂದು ಭರವಸೆ ನಿಮಗೆಲ್ಲರಿಗೂ, ಏನಿಲ್ಲ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಭರವಸೆ ಕೊಟ್ಟರೆ ಸಾಕು, ಅರ್ಧ ಕಾಯಿಲೆ ಹೋಗುತ್ತೆ ಅನ್ನೋದು ಅವರು ಮಾಡಿ ತೋರಿಸಿದ್ರು ಈಗ ಆಲ್ರೆಡಿ. ಅದೇ ಇದೇನಿದೆ ಅಂದರೆ ಯಾವಾಗೂ ಸಿಗುತ್ತೆ ಅನ್ನೋದೊಂದು ಎಲ್ಲರೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದು ವೈದ್ಯಕೀಯ ಶಿಬಿರ ಮಾಡಿರೋದು. ಇದರಲ್ಲಿ ಏನಿದೆ ನಿಮಗೆ ಫ್ರೀ ಚೆಕಪ್ ಏನಿದೆ ಅದೆಲ್ಲನೂ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಗೆ ತಿಳಿದ್ರ ಮಟ್ಟಿಗೆ ಮತ್ತೊಬ್ರಿಗೆ ಹೇಳಿದಾಗ ಏನಾಗುತ್ತೆ, ಇಲ್ಲಿ ನಾವೇನಿಲ್ಲ ಬಿಸ್ನೆಸ್ ಏನೂ ಇಲ್ಲ, ಇಲ್ಲಿ ಏನೋ ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಮಾಡಿರೋದು ಅಷ್ಟೇ ಇದು. ಇದರಿಂದ ಅವ್ರು ನಿಗಳ್ಕೊಂಡ್ಬಿಡುತ್ತೆ ಅನ್ನೋದ್ರಿಂದ ಇನ್ ಟೈಮ್ಗೆ ನಿಮ್ಗೆ ಯಾವುದೇ ರೀತಿಯಾಗಲಿ ಏನು ಆಕ್ಸಿಡೆಂಟ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಬೇರೆ ಯಾವುದೇ ಟ್ರೀಟ್ಮೆಂಟ್ಗೂ ಇಲ್ಲಿ ಅವೈಲೇಬಲ್ ಇದ್ದೇ ಇರುತ್ತೆ. ಆನ್ ಕಾಲ್ ಅಲ್ಲಿ ಬೇರೆ ನೀವು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೂ ಅಷ್ಟೇ, ಎಲ್ಲರೂ ಆನ್ ಕಾಲ್ ಇರ್ತಾರೆ. ಎಲ್ಲ ಕರೆಕ್ಟ್ ಇನ್ ಟೈಮ್ ಟ್ರೀಟ್ಮೆಂಟ್ ಬೇಕು ಸರ್, ಯಾವಾಗಲೂ ಆನ್ ಕಾಲ್ ಇರ್ತಾರೆ. ಒಂದು ಇ ಸಿ ಜಿ ಆಗಲಿ ಅಥವಾ ಬೇರೆ ಒಂದು ಸ್ಟ್ರೋಕ್ ಆಗಲಿ ಇಲ್ಲ ಜಾಸ್ತಿ ದಮ್ ಬರಲಿ ಅಂಥವ್ರೆಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಇನ್ ಟೈಮಿಗೆ ಸಿಗುತ್ತೆ. ಏನು ಟ್ರೀಟ್ಮೆಂಟ್ ಇಲ್ಲ ಅನ್ನೋಂಗಿಲ್ಲ, ಏನು ಔಷಧಿ ಇಲ್ಲ ಅನ್ನೋಂಗಿಲ್ಲ. ಅಕಸ್ಮಾತ್ ಔಷಧಿ ಏನಿಲ್ಲ ಅಂದರೆ ಒಂದಿನದಲ್ಲಿ ತರಿಸ್ಕೊಡ್ತಾರೆ ಕೂಡ ಅವರೆಲ್ಲರೂ. ಸರಿ, ಇದೆಲ್ಲನೂ ನಡೆಸಿರುವಂಥ ಲಯನ್ಸ್ ಕ್ಲಬ್ಬು ಮತ್ತು ನಂಜುಂಡೇಶ್ವರ ಮೆಡಿಕಲ್ಸ್ ಮತ್ತು ಅವ್ರ ಓನರ್ಸ್ ಮತ್ತು ಬುಕ್ ಸ್ಟೋರ್ ಮನು ಬುಕ್ ಸ್ಟೋರ್ ಕಡೆ ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಯಾವುದೇ ಕ್ಷಣದಲ್ಲೂ ನಿಮಗೆ ವೈದ್ಯಕೀಯ ಏನು ಸೌಲಭ್ಯ ಸಿಗುತ್ತೆ ಅನ್ನೋದು ಭರವಸೆ ನಿಮ್ಗೆಲ್ಲರಿಗೂ ಇಟ್ಟು ಇಲ್ಲ. ಅಧ್ಯಕ್ಷರಾದಂಥ ವೀರೇಣ್ಣಗೌಡರು
चमड़ी हु कीजिए नहीं, देखो फर्क नहीं है अपने शरीर में घड़ी घड़ी में चमड़ी हुक जाए, चमड़ी हुक जाए खसी जेरी ಬಂದಿ.